ಎಲ್ರಿಗೂ ನಮಸ್ಕಾರ, ಕರಾವಳಿ ಸ್ವಾದಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೊಬ್ಬರಿ ಲಡ್ಡುನ ಮಾಡಿ ತೋರಿಸ್ತಾ ಇದ್ದೀನಿ. ಮನೆಯಲ್ಲಿರೋ ಪದಾರ್ಥನ ಉಪಯೋಗಿಸ್ಕೊಂಡು ತುಂಬಾ ಈಸಿಯಾಗಿ ಕೇವಲ 10-15 ನಿಮಿಷದಲ್ಲಿ ಈ ಲಡ್ಡುನ ಮಾಡ್ಕೋಬಹುದು. ತುಂಬಾ ರುಚಿಯಾಗಿರುತ್ತೆ ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ಸ್ಟೋವ್ ಮೇಲೆ ಕಡಾಯಿ ಇಟ್ಟು ಅದರಲ್ಲಿ 3 ಚಮಚ ಆಗುವಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ನಂತರ ನಾನಿಲ್ಲಿ 3 ಕಪ್ ಆಗುವಷ್ಟು ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ. ಕೊಬ್ಬರಿಯ ಕಪ್ಪು ಭಾಗ ತೆಗೆದು ಬಿಳಿ ಭಾಗನಷ್ಟೇ ಹಾಕೋಬೇಕು ನೋಡಿ. ಕೊಬ್ಬರಿನ ಈ ರೀತಿ ಚಿಕ್ಕದಾಗಿ ತುರ್ಕೊಂಡು ಹಾಕಬೇಕು. ಇದನ್ನು ಸ್ವಲ್ಪ ಹೊತ್ತು ಹುರ್ಕೋಬೇಕು, 1-2 ನಿಮಿಷ ಈ ರೀತಿ ತುಪ್ಪದಲ್ಲಿ ಹುರ್ಕೊಳ್ಳೋದ್ರಿಂದ ಕೊಬ್ಬರಿ ಲಡ್ಡು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಇದನ್ನು ಹುರ್ಕೋಬೇಕು. ಹೈ ಫ್ಲೇಮಲ್ಲಿಟ್ಟರೆ ಬೇಗ ಕಪ್ಪಗಾಗ್ಬಿಡುತ್ತೆ ನೋಡಿ. ಕೊಬ್ಬರಿನ ಹುರ್ಕೊಂಡಾದಮೇಲೆ ನೆಕ್ಸ್ಟ್ ಇವಾಗ ಹಾಲನ್ನು ಹಾಕೋತಾ ಇದ್ದೀನಿ. ನಾನಿಲ್ಲಿ 1.5 ಕಪ್ ಆಗುವಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಹಾಲು ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸಲ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತೆಂಗಿನಕಾಯಿ ತುರಿನ ಹಾಲಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಹಾಲು ಡ್ರೈ ಆಗೋ ತನಕ ಇದನ್ನು ಚೆನ್ನಾಗಿ ಬೇಯಿಸ್ಕೊಡಿ. ಈ ರೀತಿ ಸ್ವಲ್ಪ ಹಾಲಲ್ಲಿ ಕೊಬ್ಬರಿನ ಬೇಯಿಸ್ಕೊಳ್ಳೋದ್ರಿಂದ ಲಡ್ಡು ತುಂಬಾ ರುಚಿಯಾಗಿ ಬರುತ್ತೆ. ನೋಡಿ ಹಾಲೆಲ್ಲ ಡ್ರೈ ಆದಮೇಲೆ ಈ ರೀತಿ ಕೈಯಾಡಿಸ್ತಾನೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಡ್ರೈ ಆದಮೇಲೆ ನೆಕ್ಸ್ಟ್ ನಾನಿಲ್ಲಿ 1 ಕಪ್ ಆಗುವಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ನಾನಿಲ್ಲಿ 3 ಕಪ್ ಕೊಬ್ಬರಿ ತುರಿಗೆ 1 ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕು ಅಂತ ನೋಡಿಕೊಂಡು ಹೆಚ್ಚು ಕಮ್ಮಿ ಹಾಕೋಬಹುದು. ಸಕ್ಕರೆ ತುಂಬ ಕಡಿಮೆ ಹಾಕಿದರೆ ಲಡ್ಡು ಕಟ್ಟಲಿಕ್ಕೆ ಕಷ್ಟ ಆಗ್ಬೋದು, ಚೆನ್ನಾಗಿ ಅಂಟು ಬರಲ್ಲ. ಸಕ್ಕರೆ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸಕ್ಕರೆ ಚೆನ್ನಾಗಿ ಕರಗಬೇಕು ನೋಡಿ. ಸಕ್ಕರೆ ಎಲ್ಲ ಕರಗಿ ಈ ರೀತಿ ನೀರು ನೀರಾಗಿದೆ. ಸಕ್ಕರೆ ಚೆನ್ನಾಗಿ ಕರಗಿದ ಮೇಲೆ ನೆಕ್ಸ್ಟ್ ನಾನಿಲ್ಲಿ 1/2 ಕಪ್ ಆಗುವಷ್ಟು ಹಾಲಿನ ಪುಡಿ ಹಾಕೋತಾ ಇದ್ದೀನಿ. ಸ್ವಲ್ಪ ಹಾಲು ಪೌಡರ್ ಹಾಕೋದ್ರಿಂದ ಟೆಕ್ಸ್ಚರ್ ಚೆನ್ನಾಗಿ ಬರೋದಲ್ಲದೆ ಲಡ್ಡು ತುಂಬಾ ರುಚಿಯಾಗಿ ಬರುತ್ತೆ ನೋಡಿ. ಹಾಲು ಪೌಡರ್ ಹಾಕಿದ್ಮೇಲೆ ಗಂಟಿಲ್ದಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಲು ಪೌಡರ್ ಕೊಬ್ಬರಿ ಜೊತೆ ಚೆನ್ನಾಗಿ ಬೆರಿಬೇಕು. ಆ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಇದು ಡ್ರೈ ಆಗಬೇಕು. ಡ್ರೈ ಆಗೋ ತನಕ ಈ ರೀತಿ ಕೈಯಾಡಿಸ್ತಾನೆ ಮಿಕ್ಸ್ ಮಾಡ್ತಾ ಇರಿ ನೋಡಿ. ತಳಕ್ಕೆ ಹಿಡಿಬಾರ್ದು, ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದನ್ನು ಈ ರೀತಿ ತಿರುಗಿಸ್ತಾನೆ ಇರಬೇಕು ನೋಡಿ. ಸ್ವಲ್ಪ ಡ್ರೈ ಆದಮೇಲೆ ನೆಕ್ಸ್ಟ್ ನಾನಿಲ್ಲಿ 1/4 ಚಮಚ ಆಗುವಷ್ಟು ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸರಿಯಾಗಿ ಇದು ಅಂಟು ಬರೋ ತನಕ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ತಿರುಗಿಸ್ತಾನೆ ಇರಿ ನೋಡಿ. ಇದು ಗಟ್ಟಿಯಾಗಿ ಒಂದಕ್ಕೊಂದು ಅಂಟ್ಕೋತಾ ಇದೆ. ತುಂಬ ಗಟ್ಟಿ ಆಗ್ಲಿಕ್ಕೆ ಬಿಡಬಾರ್ದು ನೋಡಿ. ಈ ರೀತಿ ಸ್ವಲ್ಪ ಅಂಟು ಬಂದರೆ ಸಾಕು ನೋಡಿ. ಇದು ತುಂಬ ಬಿಸಿ ಇರುತ್ತೆ, ನಿಧಾನಕ್ಕೆ ಮಾಡ್ಕೋಬೇಕು ನೋಡಿ. ಚೆನ್ನಾಗಿ ಅಂಟ್ಕೋತಾ ಇದೆ. ಇಷ್ಟಾದರೆ ಸಾಕು, ಸ್ಟೌವ್ನ ಆಫ್ ಮಾಡಿ ಇದನ್ನು ಒಂದು ಪ್ಲೇಟಲ್ಲಿ ಹಾಕಿಡ್ತಾ ಇದ್ದೀನಿ. ಸ್ವಲ್ಪ ತಣದ ಮೇಲೆ ಅಂದರೆ ಕೈಯಲ್ಲಿ ಮುಟ್ಲಿಕ್ಕೆ ಆಗುವಷ್ಟು ತಣದ ಮೇಲೆ ಇದನ್ನು ಲಡ್ಡು ಕಟ್ಕೋಬೇಕು. ಲಡ್ಡನ್ನ ಗಾರ್ನಿಶ್ ಮಾಡಲಿಕ್ಕೆ ಸ್ವಲ್ಪ ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ. ಸ್ವಲ್ಪ ಬಿಸಿ ಇರುವಾಗಲೇ ಲಡ್ಡುನ ಮಾಡ್ಕೋಬೇಕು. ತಣದ ಮೇಲೆ ಸ್ವಲ್ಪ ಗಟ್ಟಿಯಾಗಿ ಶೇಪ್ ಚೆನ್ನಾಗಿ ಬರಲ್ಲ. ಸ್ವಲ್ಪ ಮಿಕ್ಸರ್ನ ತೊಗೊಂಡು ಈ ರೀತಿ ಉಂಡೆನ ಮಾಡ್ಕೊಂಡ್ರೆ ಆಯಿತು. ನಿಮಗೆ ಲಡ್ಡು ಯಾವ ಸೈಜಲ್ಲಿ ಬೇಕು ಅಂತ ನೋಡಿಕೊಂಡು ಅಷ್ಟು ಮಿಕ್ಸರ್ನ ತೊಗೊಂಡು ಲಡ್ಡುನ ಮಾಡ್ಕೊಳ್ಳಿ ನೋಡಿ. ಎಷ್ಟು ಚೆನ್ನಾಗಿ ಅಂಟ್ಕೋತಾ ಇದೆ ಅಂತ. ಒಂದು ಚೂರು ಕ್ರ್ಯಾಕ್ ಬಂದಿಲ್ಲ, ತುಂಬಾ ಈಸಿಯಾಗಿ ಮಾಡ್ಕೋಬಹುದು ನೋಡಿ. ಲಡ್ಡು ರೆಡಿ ಆಯಿತು. ಬೇಕಿದ್ರೆ ಇದನ್ನು ಹೀಗೇ ತಿನ್ನಬಹುದು. ನಾನಿಲ್ಲಿ ಸ್ವಲ್ಪ ಕೊಬ್ಬರಿ ಪುಡಿನ ಹಾಕಿ ಇದನ್ನು ಗಾರ್ನಿಶ್ ಮಾಡ್ಕೋತಾ ಇದ್ದೀನಿ ನೋಡಿ. ಈ ರೀತಿ ಕೊಬ್ಬರಿ ಪುಡಿನ ಹಾಕಿ ಗಾರ್ನಿಶ್ ಮಾಡ್ಕೊಂಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಕೊಬ್ಬರಿ ಲಡ್ಡು ರೆಡಿ ಆಗಿದೆ. ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಮಿಕ್ಸ್ಚರ್ನ ತೊಗೊಂಡು ನೋಡಿ, ಈ ರೀತಿ ಲಡ್ಡುನ ಕಟ್ಕೊಂಡ್ರೆ ಆಯಿತು. ಒಂದು ವೇಳೆ ಈ ಮಿಕ್ಸ್ಚರ್ ಗಟ್ಟಿ ಆಯಿತು, ಲಡ್ಡು ಸರಿಯಾಗಿ ಕಟ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಸ್ವಲ್ಪ ಇದನ್ನು ಬಿಸಿ ಮಾಡಿ ಲಡ್ಡುನ ಕಟ್ಕೊಂಡ್ರೆ ಆಯಿತು ನೋಡಿ. ಇದು ಕೂಡ ರೆಡಿ ಆಯಿತು, ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಉಳಿದಿರೋದನ್ನು ಅದೇ ಥರ ಮಾಡ್ಕೊಂಡ್ರೆ ಆಯಿತು ನೋಡಿ. ಕೊಬ್ಬರಿ ಲಡ್ಡು ರೆಡಿ ಆಗಿದೆ. ಈಗ ಬರೋ ಹಬ್ಬಕ್ಕೆ ಅಂದರೆ ಕೃಷ್ಣಾಷ್ಟಮಿ ಅಥವಾ ಗಣೇಶ ಚತುರ್ಥಿಗೆ ಈಸಿಯಾಗಿ ನಾವು ಮನೇಲಿರೋ ಪದಾರ್ಥದಿಂದ ಈ ರೀತಿ ಲಡ್ಡುನ ಮಾಡ್ಕೋಬಹುದು ನೋಡಿ. ಹೇಗೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಬಾಯಲ್ಲಿಟ್ಟರೆ ಕರ್ಗೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ. ಖಂಡಿತ ಇದನ್ನು ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ನಿಮಗೇನಾದರೂ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ವ ಅವರು ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಒಂದಿಗೆ. ಧನ್ಯವಾದಗಳು.